ಪೆಪೆ ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ ಶ್ರೀಲೇಶ್ ಅವರು ಡೈರೆಕ್ಷನ್ ಮಾಡಿರುವಂತ ಕನ್ನಡದ ಅಪ್ಕಮಿಂಗ್ ಸಿನಿಮಾ. ಈ ಮೂವಿ ಟೀಮ್ ಇಂದ ರೀಸೆಂಟ್ ಆಗಿ ವಿನಯ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ದಿ ಸೌಲ್ ಆಫ್ ಪೆಪೆ ಅಂತ ಹೇಳಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ವಿಡಿಯೋದ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ. ಒಂದು ಜಿಂಕೆ, ಆ ಜಿಂಕೆ ತನ್ನ ಬದುಕನ್ನ ಬದುಕೋಕೆ ಮೃಗದ ಅಂಗೀಕಾರ ಅಂದ್ರೆ ಅಪ್ಪಣೆ ಬೇಕಂತೆ. ಗುಂಡಿಯಲ್ಲಿರೋ ಆ ಜಿಂಕೆಗೆ ಮೃಗ ಕಲ್ಲಲ್ಲಿ ಹೊಡೆಯೋಕೆ ಶುರು ಮಾಡ್ತು. ಆದ್ರೆ ಯಾಕೆ ಅಂತ ಕೂಡ ಆ ಜಿಂಕೆ ತಲೆ ಎತ್ತಿ ಕೇಳೋ ಹಾಗಿಲ್ಲ. ಯಾಕಂದ್ರೆ ಕೇಳಿದ್ರೆ ಆ ಮೃಗ ಆ ಗುಂಡಿಯನ್ನೇ ಮುಚ್ಚಾಕುತ್ತೆ, ಜಿಂಕೆಯ ಕತೆ ಅಲ್ಲಿಗೆ ಮುಗಿಯುತ್ತೆ. ಆದ್ರೆ ಈಗ ಆ ಜಿಂಕೆ ತಲೆ ಎತ್ತಿದೆ ಯಾಕೆ ಅಂತ ಕೇಳೋಕಲ್ಲ, ನಮ್ಮ ಬದುಕಿಗೆ ನಿನ್ನ ಅಂಗೀಕಾರ ಬೇಕಾಗಿಲ್ಲ, ನಿನ್ನ ಅಂಗೀಕಾರನ ಮೀರಿದ್ದ ಬದುಕು ನಮ್ದು ಅಂತ ಆ ಮೃಗಕ್ಕೆ ಹೇಳೋಕೆ. ಈ ರೀತಿ ಒಂದು ನರೇಷನ್ ಆ ವಿಡಿಯೋದಲ್ಲಿ ನಮ್ಗೆ ನೋಡಕ್ ಸಿಗುತ್ತೆ. ಅವರು ಜಿಂಕೆ ಅಂತ ಹೇಳ್ತಿರೋದು ನಮ್ಮ ಹೆಣ್ಣು ಮಕ್ಕಳಿಗೆ, ಅಂಡ್ ಮೃಗ ಅಂತ ಹೇಳ್ತಿರೋದು ಆಬ್ವಿಯಸ್ಲಿ ನಮಗೆ. ಚಿಕ್ಕ ವಯಸ್ಸಿಂದ ಹಿಡಿದು ಹಣ್ಣನ್ನು ಮುದುಕಿಯವರೆಗೂ ಎಲ್ಲಾ ಹೆಣ್ಣುಮಕ್ಳು ಇದನ್ನ ಫೇಸ್ ಮಾಡ್ತಾರೆ. ನಾವು ಗಂಡಸರು ಅವ್ರಿಗೆ ಶೋಷಣೆ ಕೊಡ್ತಾನೆ ಬಂದಿದೀವಿ. ಅವಾಗಿಂದ ಇವಾಗವರೆಗೂ ಅವ್ರಿಗೆ ಅವ್ರದೇ ಆದಂತ ಒಂದು ಸ್ವಾತಂತ್ರ್ಯನ ಕೊಟ್ಟಿಲ್ಲ ನಾವು ಅನ್ನೋ ಒಂದು ಕಾನ್ಸೆಪ್ಟ್ ನ ಮೇಲೆ ಈ ಸಿನಿಮಾ ಇದೆ ಅಂತ ಅನ್ಸುತ್ತೆ. ಬಟ್ ಈಗ ಅವ್ರಿಗೆ ಧೈರ್ಯ ಬಂದಿದೆ ತಲೆ ಎತ್ತೋಕೆ, ತಲೆ ಎತ್ತಿ ಮಾತಾಡೋಕೆ. ಆ ಧೈರ್ಯನ ತಂದಿರೋದು ವಿನಯ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಅವರಿಂದಾನೇ ಆ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಬರುತ್ತೆ, ಅವ್ರನ್ನ ಒಂದು ರಕ್ಷಣೆ ಮಾಡೋ ರೀತಿ ಅಥವಾ ಅವ್ರ ಪರವಾಗಿ ನಿಲ್ಲೋ ವ್ಯಕ್ತಿ ಆಗಿರ್ತಾರೆ ಅಂತ ಅನ್ನಿಸ್ತು. ಸೌಲ್ ಆಫ್ ಪೆಪೆ ಅಂತ ಕರೆದಿರೋದು ನೋಡಿದ್ರೆ ಈ ಕಾನ್ಸೆಪ್ಟ್ ಮೇಲೆನೆ ಇದೆ ಸಿನಿಮಾದ ಕತೆ ಅಂತ ಅನ್ಸುತ್ತೆ. ಇನ್ನ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡಲೇಬೇಕು. ಕ್ಯಾಮ್ರಾ ವರ್ಕ್ ಸಕ್ಕತ್ ಆಗಿತ್ತು, ಅಂಡ್ ಪ್ರೆಸೆಂಟೇಶನ್ ಚಿಂದಿ ಆಗಿತ್ತು ಗುರು. ಅಂದ್ರೆ ಆ ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ಗೆ ಟ್ರಾನ್ಸ್ಫರ್ ಆಗೋ ರೀತಿ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಆ ಕೆಂಪು ಬಣ್ಣ ರಕ್ತ ಕಲರ್ ಗ್ರೇಡಿಂಗ್ ನ ತೋರಿಸಿರೋದಿರ್ಬೋದು ಚಿಂದಿ ಆಗಿತ್ತು. ಅಂಡ್ ಟ್ರೈಲರ್ ನಲ್ಲಿ ಇನ್ನೊಂದು ಹೈಲೈಟ್ ಅಂದ್ರೆ ಆ ಸೌಂಡ್ ಡಿಸೈನ್ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಾಕಾರ ಆಗಿದೆ ಗುರು. ಅಂಡ್ ವಿನಯ್ ರಾಜ್ಕುಮಾರ್ ಅವರ ಆ ನೆವರ್ ಬಿಫೋರ್ ಲುಕ್ ಸೂಪರ್ ಆಗಿತ್ತು, ಚಿಂದಿ ಆಗಿತ್ತು. ಅಂಡ್ ಕೆಲವು ಕಡೆ ಆ ಮೇಕಿಂಗ್ ನ ನೋಡಿದಾಗ ಗರುಡಗಮನ ಸಿನಿಮಾ ಕೂಡ ನನಗೆ ಸ್ವಲ್ಪ ನೆನಪಿಗೆ ಬಂತು. ಬಟ್ ಆ ಕಾನ್ಸೆಪ್ಟ್ ಗಿಂತ ಈ ಕಾನ್ಸೆಪ್ಟ್ ವೆರೈಟಿ ಆಗಿದೆ, ತುಂಬಾನೇ ಫ್ರೆಶ್ ಫ್ರೆಶ್ ಅನ್ನೋದಕ್ಕಿಂತ ತುಂಬಾ ಜನ ಈ ತರ ಕಾನ್ಸೆಪ್ಟ್ ನ ಟಚ್ ಮಾಡಿಲ್ಲ ಅಂತ ಅನ್ನಿಸ್ತು. ಅಂಡ್ ಟೀಸರ್ ನೋಡಿದಾಗ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ವಿಡಿಯೋ ನೋಡಿದ ಮೇಲೆ ಪೆಪೆ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಜಾಸ್ತಿ ಆಗಿದೆ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಆಗಿ ಸೂಪರ್ ಆಗಿತ್ತು ಆ ವಿಡಿಯೋ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇದೇ ರೀತಿ ಸಿನಿಮಾಗಳ ಬಗ್ಗೆ ವಿಡಿಯೋಸ್ಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಅಂಡ್ ಬಾಯ್.